ಇದು ಬಳ್ಳಾರಿಯ ತೇರು ಬೀದಿಯಲ್ಲಿರುವ ಜೈನ ಶ್ವೇತಂಬರ ಜಿನಾಲಯದ ವಿಶಾಲ ಸಭಾಂಗಣ. ಥಟ್ಟನೆ ನೋಡಿದರೆ ಇದು ರಂಗೋಲಿ ಎಂದು ಒಪ್ಪಿಕೊಳ್ಳುವುದೇ ಕಷ್ಟ ಎಂಬಷ್ಟು ನೈಜತೆಯನ್ನ ಪಡೆದಿವೆ ಈ ಚಿತ್ರಗಳು. 10-20 ಚದರಡಿ ಅಗಲದ ಮತ್ತು ಉದ್ದದ ಸ್ಥಳದಲ್ಲಿ ಮೂಡಿ ಬಂದಿವೆ. ಪಾರ್ಶ್ವನಾಥ ತೀರ್ಥಂಕರ ಆಚಾರ್ಯ ಬುದ್ಧಿಸಾಗರ ಸುರೀಶ್ವರಜಿ ಮತ್ತು ವಿದ್ಯಾದೇವತೆ ಸರಸ್ವತಿಯ ಈ ರಂಗೋಲಿ ಚಿತ್ರಗಳ ಹಿಂದೆ ಪರಿಶ್ರಮ ಅಡಗಿದೆ. ಗುಜರಾತ್ನ ಖೇಡಾ ಜಿಲ್ಲೆಯ ನಡಿಯಾಡ್ ಗ್ರಾಮದ ಹಿರೇನ್ ಕದಂ ಹಾಗೂ ಆತನ ಪ್ರಿಯತಮೆ ಶಹಜಾನ್ ಇಬ್ಬರು ಬೆಳಗ್ಗೆಯಿಂದ ಸತತವಾಗಿ 12 ತಾಸು ಕುಳಿತು ಚಿತ್ತಾಕರ್ಷಕವಾದ ರಂಗೋಲಿ ಬಿಡಿಸುವುದರಲ್ಲಿ ಮಗ್ನರಾಗಿದ್ದರು. ದೇವರು, ಘಟನಾವಳಿಗಳು, ಸೆಲೆಬ್ರಿಟಿಗಳು, ಚಿತ್ರಗಳು ಅವರ ಕೈಬೆರಳುಗಳ ಅಡಿಯಿಂದ ನುಸುಳುವ ರಂಗೋಲಿ ಪುಡಿಯೊಳಗೆ ಒಡಮೂಡುತ್ತವೆ. ಕ್ಯಾನ್ವಾಸ್ನಲ್ಲಿ ಬ್ರಷ್ನ ಸಹಾಯದಿಂದ ತೈಲ ಮತ್ತು ಜಲವರ್ಣದೊಂದಿಗೆ ಚಿತ್ರ ಬಿಡಿಸುವುದಕ್ಕಿಂತ 6 ಸೆಂಟಿಮೀಟರ್ ಅಂತರ ಕಾಯ್ದುಕೊಂಡು ರಂಗೋಲಿ ಹಾಕುವುದು ಕಷ್ಟಕರ. ಮುಂಬೈನಲ್ಲಿ ನಡೆದ ಉಗ್ರರ ದಾಳಿಯಿಂದ ನಲುಗಿದ ಚಿತ್ರಣವನ್ನು ಇವರಿಬ್ಬರು ಚಿತ್ರಿಸುತ್ತಿದ್ದಾರೆ. ಆಂಧ್ರಪ್ರದೇಶದ